ಮತ್ತೊಂದು ಕವಿತೆ ಪುತಿನ ಅವರದ್ದು, ನಿಲ್ಲಿಸದಿರು ವನಮಾಲಿ ಕೊಳಲಗಾನವ. ಇದು ನನಗೆ ಮತ್ತೆ ಅಪರ್ಣ ಅವ್ರಿಗೆ ಅತ್ಯಂತ ಇಷ್ಟವಾದ ಕವಿತೆ. ಒಂದೇ ಒಂದು ಸ್ಮಾಲ್ ಬ್ಯಾಕ್ ಗ್ರೌಂಡ್ ಅಂದ್ರೆ, ಆಕ್ಚುಲಿ ನಾನು ಅಪರ್ಣ ಏನೋ ಮಾತಾಡ್ಬೇಕಾದ್ರೆ ಹಾಗೆ ನಿಲ್ಲಿಸದಿರು ವನಮಾಲಿ ರೆಫರೆನ್ಸ್ ಬಂತು. ಆಗ ಅಪರ್ಣ ನೀವು ಒಂದು ಭಾವಗೀತೆಗಳು ಪ್ರೋಗ್ರಾಮ್ ಮಾಡ್ಬೇಕು ಅಂತ, ಅರ್ಧ ಗಂಟೆ ನಾವಿಬ್ರು ಇನ್ನೇನು ಮಾತಾಡಿದ್ವಿ, ಬರೀ ನಿಲ್ಲಿಸದಿರು ವನಮಾಲಿ ಬಗ್ಗೆನೆ ಮಾತಾಡಿದ್ವಿ. ಕುವೆಂಪು ಅವ್ರ ಬಗ್ಗೆ ಹೇಳಿದ್ದಾಯ್ತು. ಇನ್ನು ಪುತಿನ ಅವರು ಬಹಳ ವಿಭಿನ್ನ ಸ್ವಭಾವದ ಕವಿ. ನೀವು ಮಾಸ್ತಿ, ಬೇಂದ್ರೆ, ಕುವೆಂಪು ಇವರೆಲ್ಲ ಒಂಥರ ಆರಾಮವಾಗಿ ಜನಗಳ ಜೊತೆ ಬೆರೆದುಕೊಂಡು ತುಂಬಾ ಧೈರ್ಯವಾಗಿದ್ದವರು. ಅಂದ್ರೆ ಪುತಿನ ತುಂಬಾ ಸಂಕೋಚ, ತುಂಬಾ ಮೆಲು ಮಾತು. ಅವ್ರ ಕಾವ್ಯ ಎಷ್ಟು ಮನೋಹರ ಅಂದ್ರೆ ಸ್ವಲ್ಪ ಕಠಿಣ ಅನ್ನಿಸ್ಬೋದು, ಯಾಕಂದ್ರೆ ಶಬ್ದಗಳು ತುಂಬಾ ಸಂಸ್ಕೃತ ಭೂಯಿಷ್ಠವಾಗೂ ಇರುತ್ತೆ, ಹಾಗಾಗಿ ಸ್ವಲ್ಪ ಕಠಿಣ ಅನ್ನಿಸ್ಬೋದು. ಆದ್ರೆ ನಾವು ಸ್ವಲ್ಪ ಆದ್ರೂ ಒಳಹೊಕ್ಕು ನೋಡಿದ್ರೆ ಅದರಲ್ಲಿ ಸಿಗೋ ಒಂದು ರಸಾನುಭವ ತುಂಬಾ ಚೆನ್ನಾಗಿರುತ್ತೆ. ಅದು ಅವರು ಅವ್ರ ಕಾವ್ಯ ಎಷ್ಟು ಚೆನ್ನಾಗಿದೆ ಅಂತ ಅವ್ರಿಗೆ ಅವ್ರು ಯಾವತ್ತೂ ಹೇಳ್ಕೊಂಡವರಲ್ಲ. ಅದನ್ನ ಅವರು ತೀನಂಶ್ರೀ ಅವ್ರ ಬಗ್ಗೆ ಹೇಳ್ತಾರೆ. ತೀನಂಶ್ರೀ ಅವ್ರಿಗೆ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ರು, ನನ್ನ ಕವಿತೆಗಳ ಸಾಕು ತಾಯಿ ತೀನಂ ಶ್ರೀಕಂಠಯ್ಯನವರು ಅಂತ ಹೇಳ್ಕೊತಾರೆ ಪುತಿನ. ಸೊ ಪುತಿನ ಬಗ್ಗೆ ಹೇಳೋದಕ್ಕಿಂತ ಅವರ ಈ ಕೃತಿ ಬಗ್ಗೆ ಹೇಳೋದೇ ಒಳ್ಳೇದು ಅಂತ ಅನ್ಸುತ್ತೆ. ಅವರು ಇದ್ರ ಬಗ್ಗೆ ಲಕ್ಷ್ಮೀನಾರಾಯಣ್ ಭಟ್ರು ಪುತಿನ ಅವರ ಒಂದು ವ್ಯಕ್ತಿತ್ವದ ವರ್ಣನ ಒಂದೇ ಒಂದು ಲೈನ್ ನಲ್ಲಿ ಹೇಳ್ತಾರೆ, ಅದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಹೊರಗಿನ ಬೆಳಕಿಗೆ ರೆಪ್ಪೆ ಮುಚ್ಚಿ ಒಳ ಬೆಳಕ ನೋಡುತ್ತಿರುವ, ಸಲ್ಲದ ಸದ್ದಿಗೆ ಕಿವಿಯ ಮುಚ್ಚಿ ಒಳದನಿಯ ಕೇಳುತ್ತಿರುವ ಸಾರಸ್ವತ ಗಿರಿಶಿಖರ. ಅವ್ರಿಗೆ ಯಾವುದು ಗಲಾಟೆ ಏನೇನೋ ಇದು ಅವೆಲ್ಲ ಏನೂ ಬೇಕಿರ್ಲಿಲ್ಲ, ನನ್ ಪಾಡಿಗೆ ನಾನು ಸಲ್ಲದ. ಅವ್ರು ಒಂದ್ಸಲ ಹೇಳ್ತಾರೆ, ಕಿವಿಗೂ ರೆಪ್ಪೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು, ನಮ್ಗೆ ಏನ್ ಬೇಕೋ ಅದನ್ನ ಮಾತ್ರ ಕೇಳಿಸ್ಕೋಬೋದಾಗಿತ್ತು. ಸುಮ್ಮನೆ ಅಂದ್ರೆ ಯಾವುದು ಮೌಲಿಕವಾಗಿದ್ದಿದೆ ಅದಕ್ ಮಾತ್ರ ನಮ್ಮ ಮನಸ್ಸು ಕೊಡಬೇಕು ಅಂತ ಅವರು ಹೇಳ್ತಾರೆ. ಆಮೇಲೆ ನನ್ನ ಕಣ್ಣಿಗಿನ್ನ ಕಿವಿ ಚುರುಕು, ಹಾಗಾಗಿ ನನ್ಗೆ ಕಣ್ಣಿಗೆ ಕಾಣೋದಕ್ಕಿಂತ ಕಿವಿ ಕೇಳೋದು ಬಹಳ ಇಷ್ಟ ಅಂತ. ಈಗ ಇಂದ್ರಿಯಗಳು ಪಂಚೇಂದ್ರಿಯಗಳಿರುತ್ತಲ್ಲ, ಯಾವ ಇಂದ್ರಿಯಕ್ಕೆ ನಾವು ಹೆಚ್ಚು ಮಹತ್ವ ಕೊಡ್ತೀವಿ? ಕಣ್ಣಿಗಲ್ವಾ. ಕಣ್ಣಿಗೆ ಎದುರು ಕಾಣೋದ್ರಿಂದ ಅದಕ್ಕೆ ಇದು ಮಾಡ್ತೀವಿ. ಅದಕ್ಕೆ ಪುತಿನ ಹೇಳ್ತಾರೆ, ಸಕಲೇಂದ್ರಿಯಗಳಿಗೂ ನೇತ್ರವೇ ಮಿಗಿಲೆಂದು ಲೋಕ ನುಡಿಯುವುದಿರಲಿ, ಆದುಡಿಂದು ಈ ಹಳುವಳು ಗಾನವಾಲಿಸಲು ತೋರುವುದು ಶ್ರೋತ್ರವೇ ಎಲ್ಲದಕ್ಕೂ ಮಿಗಿಲು ಎಂದು. ಕೃಷ್ಣನ ಮುರಳೀನಾದವನ್ನ ಕೇಳಿದಾಗ, ಹಳು ಅಂದ್ರೆ ಕಾಡಿನಲ್ಲಿ ಅವನ ಮುರಳೀನಾದನ್ನ ಕೇಳಿದಾಗ ನನ್ಗನ್ನಿಸ್ತು ಸಕಲ ಇಂದ್ರಿಯಗಳಿಗೂ ಶ್ರೋತ್ರ ಕಿವಿಯೇ ಮಿಗಿಲು ಎಂದು ಅಂತ. ಈಗ ನಿಲ್ಲಿಸದಿರು ವನಮಾಲಿ, ಇಲ್ಲಿ ಗೋಪಿಯರು ಸಾಮಾಜಿಕ ಕಟ್ಟುಪಾಡನ್ನ ಮೀರಿ ಕೃಷ್ಣನಿಗಾಗಿ ಮಿಡಿದುದು ಕೇವಲ ಸ್ನೇಹ, ಪ್ರೇಮ ಅಥವಾ ಭಕ್ತಿಯಿಂದ ಅಲ್ಲ. ಅವರು ಕೇಳೋದೇನು, ಭವದ ಮಾಯೆ ಅಡಗಿಸಿ ಅಹಂಕಾರ ಕರಗಿಸು ಅಂತ. ಮಾಯೆ ಪೂರ್ತಿ ನಿರ್ಮೂಲನೆ ಮಾಡಕ್ಕಾಗಲ್ಲ, ಅದಕ್ಕೆ ಭವದ ಮಾಯೆಯನ್ನು ಅಡಗಿಸು, ಆದ್ರೆ ನಮ್ಮ ಅಹಂಕಾರವನ್ನು ಕರಗಿಸು. ಸ್ಪರ್ಶಮಣಿ ಅಂತ ಒಂದು ಹೇಳ್ತಾರಲ್ಲ, ಅದು ಎಂತಹ ಒಂದು ಕಬ್ಬಿಣನು ಚಿನ್ನ ಅಂತ ಮಾಡುತ್ತಂತೆ. ಆ ರೀತಿ ಕೃಷ್ಣನ ಮುರಳಿನಾದ ನಮ್ಮಂತ ಮರ್ತ್ಯರನ್ನು ದೈವತ್ವಕ್ಕೆ ಒಯ್ಯುವಂತಹ ಸಾಧನ. ಈ ಗಾನ ನಿಂತರೆ ಬದುಕಲು ಸಾಧ್ಯವೇ ಇಲ್ಲ. ಭಾವದಲ್ಲೇ ಒಂದು ಗೋಕುಲ ನಿರ್ಮಾಣ ಆಗಿರುತ್ತಲ್ಲ, ಅದರಿಂದನೇ ನಿರ್ಗಮನ. ಅದಕ್ಕಾಗಿಯೇ ಅವರೆಲ್ಲರ ಹೃದಯದ ಹಂಬಲ ನಿಲ್ಲಿಸದಿರು ವನಮಾಲಿ ಕೊಳಲಗಾನವ. ಅದನ್ನ ಮಧುರವಾಗಿ ನಮ್ಮ ಅಪರ್ಣಾಗ ಪ್ರಸ್ತುತಪಡಿಸ್ತಾ ಇದ್ದಾರೆ. ಕೊಡದ ಗಾನ
Thank you.